ದುಡ್ಡು ಕೆಲವರು ದುಡ್ಡು ತಗೊಂಡಿದ್ದಾರೆ, ಈ ಕೆಲವರೆಲ್ಲ ಏನ್ ಮಾಡಿದ್ದಾರೆ ದುಡ್ಡು ತಗೊಂಡು, ಈಗ 15 ಜನಕ್ಕೂ 16 ಜನಕ್ಕೂ ಎಷ್ಟು 17 ಜನ ಆಗಿರೋದು, ಇಬ್ರು ಇನ್ನೊಬ್ಬ ಇಂಡಿಪೆಂಡೆಂಟ್ ಒಬ್ಬ ಇದಾರಲ್ಲ 16, ಶಂಕರ ಅವನು ಒಬ್ಬ ಹೋಗಿದಾರಲ್ಲ, ಅವನು ಒಂದು ಪಕ್ಷದವನು ಹೋಗಿದ್ದಾನೆ. ಬಟ್ ಅವನು ಶಂಕರ ಇಲ್ಲಿ ಮರ್ಜ್ ಆಗ್ಬಿಟ್ಟವನೆ ನಮ್ಮ ಪಾರ್ಟಿನಲ್ಲಿ, ಅವನ ಪಾರ್ಟಿ ಮರ್ಜ್ ಮಾಡ್ಬಿಟ್ಟವನೆ ಮರ್ಜ್ ಮಾಡ್ಬಿಟ್ಟವನೆ. ಆ ಎಲ್ಲಿ ಬಂದಿದ್ದಾನ ಎಲ್ಲಪ್ಪ ಕರ್ಕೊಬತ್ತೀಯ? ನನಗೆ ಬೇಡಪ್ಪ ನೋಡು, ಅಲ್ಲಿ ಯಡಿಯೂರಪ್ಪನ ಬೇಕಾದ್ರೆ ಕರ್ಕೊಂಡು ಕೊಡು. ಕೋಟೆ ಕಾಯ್ತಿದ್ವಿ, ನೀವು ಹೇಳಿ ಅರ್ಧ ಗಂಟೆ ಇರ್ತದೆ ಇರ್ತೀನಿ ನಾನು. ಅದು ಓನ್ಲಿ ಇಟ್ ಈಸ್ ಪಾಸಿಬಲ್ ಬೈ ಮಿಸ್ಟರ್ ಡಿ ಕೆ ಶಿವಕುಮಾರ್. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ನೀವೆಷ್ಟೇ ಯಾರು ನಾನಿಲ್ಲ, ನನಗೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ, ಎಷ್ಟು ವಿಡಿಯೋಗಳು ಬಂದಿದ್ದಾವೆ, ಆಡಿಯೋಗಳು ಎಷ್ಟು ಬಂದಿದ್ದಾವೆ. ಇಲ್ಲೇ ಒಂದು ಯಡಿಯೂರಪ್ಪನವರು ಅದೆಲ್ಲ ದೇವದುರ್ಗದಲ್ಲಿ ಮಾಡಿದ್ರು ಅಂಥದ್ದು ಆಡಿಯೋ ಇಲ್ಲಿ ಬಂತು, ಚರ್ಚೆ ಆಯಿತು, ಅದು ನನ್ನ ವಾಯ್ಸೇ ಅಂದ್ಬಿಟ್ರು ಅವರು. ಪಾಪ ಸಿ, ನಾನು ಐ ಮಸ್ಟ್ ಅಪ್ರಿಷಿಯೇಟ್ ಮಿಸ್ಟರ್ ಯಡಿಯೂರಪ್ಪ, ಸತ್ಯ ಒಪ್ಕೊಬಿಟ್ರಲ್ಲ, ಸತ್ಯ ಒಪ್ಕೊಂಡ್ರು ಅವರು. ನಂದೇ ವಾಯ್ಸು ಅದು, ನಂದೇ ಅದು ಧ್ವನಿ ನಂದೇ ಅಂತ ಒಪ್ಕೊಬಿಟ್ರು. ಆದ್ರೆ ಬೇರೆದೆಲ್ಲ ಹೇಳಿದಾರಲ್ಲ ಅಲ್ಲಿ ರೆಕಾರ್ಡ್ ಆಗಿದೆ, ಅದು ನಂದಲ್ಲ ಅಂತ ಅಂದ್ಬಿಟ್ರು. ವಾಯ್ಸ್ ನಂದೇ, ಆದ್ರೆ ಬೇರೆದೆಲ್ಲ ನಂದಲ್ಲ. ಏನಿದು ಗೊತ್ತಾಗಲ್ವಾ? ಇದು ಇಷ್ಟು ಹೇಳ್ಬಿಟ್ರು ಗೊತ್ತಾಗಲ್ವಾ? ನಮ್ಮ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ, ಇವ್ರು ಬಾಯಿ ಬಿಟ್ಟರೆ ಸಾಕು ಯಾವ ಸ್ವರ ಬರ್ತದೆ ಅಂತ ಗೊತ್ತಾಗ್ಬಿಡ್ತದೆ ಅಂತ. ಗೊತ್ತಾಗಲ್ವ ನಂದೇ ವಯಸ್ಸು ಅಂತಂದ್ಮೇಲೆ ಇನ್ನೇನು ಅದಕ್ಕಿಂತ ವಾಟ್ ಮೋರ್ ಎವಿಡೆನ್ಸ್ ಇಸ್ ರಿಕ್ವೈರ್ಡ್ ವೆನ್ ಯಸ್ ಅಡ್ಮಿಟೆಡ್ ದಟ್ ಇಟ್ ಈಸ್ ಮೈ ವಾಯ್ಸ್. ಅದೇನು ಗೊತ್ತು ಅವ್ರ ವಾಯ್ಸ್ ಅಲ್ಲಿಗೆ ಆಡಿಯೋಗೆ? ಮಿಮಿಕ್ರಿ ಮಾಡಿರ್ಬೇಕು, ಆ ಮಿಮಿಕ್ರಿ ಅಂತಲೂ ಹೇಳಿಲ್ಲ ಅವರು ಯಡಿಯೂರಪ್ಪನವರು. ಪಾಪ ಪಾಪ ಸತ್ಯ ಒಪ್ಕೊಬಿಟ್ಟವ್ರೆ, ನಂದೇ ಅದು ವಾಯ್ಸು ಅಂತ ಹೇಳ್ಬಿಟ್ಟವ್ರೆ. ಇಂಥವು ಎಷ್ಟೊಂದಾಗಿದ್ದಾವೆ. ರಾಮುಲು ಅವ್ರದ್ದು ಒಂದು, ಬಿ ಸಿ ಪಾಟೀಲ್ದು ಯಾವುದೋ ಒಂದು, ಮುರಳೀಧರ ರಾವ್, ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಬರೋದು, ವಿಮಾನ ಹತ್ಸೋದು, ಇವೆಲ್ಲ ಏನು, ಇವೆಲ್ಲ ಏನು ಹೇಳ್ಕೊಳ್ಳಿ, ಇವೆಲ್ಲ ಎವಿಡೆನ್ಸ್ ಬೇಕಾ? ಇವಕ್ಕೆಲ್ಲ ಹೊಸದಾಗಿ ಒದಗಿಸ್ಕೊಡ್ಬೇಕಾ? ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗೋದು, ಸ್ಪೆಷಲ್ ಫ್ಲೈಟ್ನಲ್ಲಿ ಬರೋದು, ಸಿಗ್ನಲ್ ಫ್ರೀನಲ್ಲಿ ಹೋಗೋದು, ಸಿಗ್ನಲ್ ಫ್ರೀನಲ್ಲಿ ಬರೋದು, 15 ಜನ ಒಟ್ಟಿಗೆ ಇರೋದು, 5-star ಹೋಟ್ಲಲ್ಲಿ 7-star 5-star ಅದು 7-star 7-star ಹೋಟ್. ನಿನಗೆ ಸ್ವಲ್ಪ ಮುಂಬೈ ಪರಿಚಯ ಇದೆ, ಪರಿಚಯ ಇದೆ ಅಂದ್ರೆ ನೀವು ಹತ್ರ ಇದೆ, ಹೋಗಿ ಬರ್ತಾ ಇರ್ತದೆ, ನಿಮ್ಮ ಫಾದರ್ ಯಾವಾಗಲೂ ಆ ಕಡೆ ಹೋಗ್ತಾ ಇರ್ತದೆ ಅಂತ. ನಾಟ್ ಇನ್ ದಿಸ್ ಕನೆಕ್ಷನ್. ಫ್ಲೈಟ್ನಲ್ಲಿ ಹೋಗೋದು, 5-star ಹೋಟ್ಲಲ್ಲಿ ಉಳ್ಕೊಳ್ಳೋದು. ಅಲ್ಲಿ ಒಂದು ನನಗೆ ನಿನ್ನೆ ಮನೆ ಖರ್ಗೆ ಅವರು ಸಿಕ್ಕಿದ್ರು ಮೊನ್ನೆ, ಅವರು ಮುಂಬೈಗೆ ಹೋಗಿದ್ರು, ಅವ್ರು ಜನರಲ್ ಸೆಕ್ರೆಟರಿ ಮಹಾರಾಷ್ಟ್ರಕ್ಕೆ. ಅವ್ರು ಹೇಳ್ತಾ ಇದ್ರು 300 ಜನ ಪೊಲೀಸ್ನವರು ಎಷ್ಟು, ಆಮೇಲೆ ಬೌನ್ಸರ್ ಇದಾರಲ್ಲ ಬೌನ್ಸರ್ಗಳು ಅವರು 50 ಜನ. ಬೌನ್ಸರ್ ಅಂದ್ರೆ ಬಾಕ್ಸರ್ ಅವರು, ಏನವರು ಬಾಡಿಗಾರ್ಡ್ ಬೌನ್ಸರ್ ಅಂದ್ರೆ ಏನಪ್ಪಾ ಕೆಮೀರ್ ಬಾಡಿಗಾರ್ಡ್ ದೇ ಆರ್ ನಾಟ್ ನೆಸರಲಿ ಬಾಡಿ ಬಿಲ್ಡರ್ಸ್ ಆಗ್ಬೇಕಾಗಿಲ್ಲ, ಹಂಗೆ ಹಿಂಗಿರುತ್ತಾರ.
ಬೌನ್ಸರ್ಗಳು ಒಂದು 50 ಜನ, ಮಫ್ತಿನಲ್ಲಿ ಒಂದು 100 ಜನ, ಪೊಲೀಸ್ನವರು, ಇಂಟೆಲಿಜೆನ್ಸ್ನವರು. ಯಾರ ಸರ್ಕಾರ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ? ಇದೆಲ್ಲ